சூப்பர் அத்தே பாப்பர் அளியா சூப்பர் அத்தே பாப்பர் அளியா ಅತ್ತೆ ಒಬ್ಳು ತೆಪ್ಪಗಿದ್ರೆ ಅಳಿಯ ಒಬ್ಬ ಸಿಪಾಯಿ ಅತ್ತೆ ಸ್ವಿಚ್ ಮಾವ ಕ್ಲಚ್ ಅಳಿಯ ಪೂರ ಪೆಚ್ಚು ಅತ್ತೆ ಒಬ್ಳು ತೆಪ್ಪಗಿದ್ರೆ ಅಳಿಯ ಒಬ್ಬ ಸಿಪಾಯಿ ಅತ್ತೆ ಸ್ವಿಚ್ ಮಾವ ಕ್ಲಚ್ ಅಳಿಯ ಪೂರ ಪೆಚ್ಚು ಮದುವೆ ಸ್ವರ್ಗದಲ್ಲಿ ಸ್ವಪ್ನ ಭೂಮಿಲಿ ಮದುವೆ ಸ್ವರ್ಗದಲ್ಲಿ ಸ್ವಪ್ನ ಭೂಮಿಲಿ ನಗ್ತಿರೋ ಸಂಸಾರ ಈ ಕಣದ ಒಳಗೆ ನಗ್ತಿರೋ ಸಂಸಾರ ಈ ಕಣದ ಒಳಗೆ ಓ ಅತ್ತೆ ಅನ್ನೋಳ್ ಹಿಟ್ಲರ್ ಆದ್ರೆ ಅಳಿಯ ಎಂದು ಬಟ್ಲರ್ರೆ ಅಳಿಯನ್ ವೀಕ್ನೆಸ್ ಅತ್ತೆ ತಿಳಿದ್ರೆ ಗುಲಾಮರಾಗ್ಬೇಕು ಅಳಿಯಂದ್ರೆ ಅತ್ತೆ ಅನ್ನೋಳ್ ಹಿಟ್ಲರ್ ಆದ್ರೆ ಅಳಿಯ ಎಂದು ಬಟ್ಲರ್ರೆ ಅಳಿಯನ್ ವೀಕ್ನೆಸ್ ಅತ್ತೆ ತಿಳಿದ್ರೆ ಗುಲಾಮರಾಗ್ಬೇಕು ಅಳಿಯಂದ್ರೆ ಅತ್ತೆ ನಿರಾಳ ಆದ್ರೆ ಅಳಿಯಂಗೆ ಗಡದ್ದು ನಿದ್ರೆ ಅತ್ತೆ ಕರಾಳ ಆದ್ರೆ ಅಳಿಯಂಗೆ ನಿದ್ರೆ ಪಂಚರ್ರೆ ಘಟಾಣಿ ಅತ್ತೆಗೆ ಪೆಕರ ಅಳಿಯ ಸಿಕ್ರೆ ಬೋಳೆ ಶಂಕರನ್ ಬಾಳೆ ಬೋಳೆ ಓ ಸೂಪರ್ ಅತ್ತೆ ಪಾಪರ್ ಅಳಿಯ ಸೂಪರ್ ಅತ್ತೆ ಅಲ್ವಾ ಮತ್ತೆ ಅಲ್ಲ ಮದುವೆ ಆಗಿ ಎಷ್ಟು ದಿನ ಆದ್ರೂ ಅಳಿಯಂದ್ರು ಮುಸುರೆ ಪಾತ್ರೆಗಳನ್ನ ತೊಳೆಯೋದನ್ನ ಕಲ್ತಿಲ್ವಾ ಯಾಕೆ ತೊಳಿಬೇಕು ಅಂತ ಕಾಮನ್ ಸೆನ್ಸ್ ಬೇಡ ಅತ್ತೆಯವರೇ ಕರೆದ್ರ ಬಂದ್ರಲ್ಲ ಪಾತ್ರೆಗಳು ತೊಳೆದಿಲ್ಲ ಅಂತ ಹೇಳ್ತಾ ಇದ್ರ ಕೇಳಿಸ್ತು ತಾನೆ ರಾತ್ರಿಗೆ ತೊಳೆದಿರಕ್ಕೆ ಏನ್ ಧಾಡಿ ರಾತ್ರಿ ಹೊತ್ತು ಮುಸುರೆ ಪಾತ್ರೆಗಳು ಮಲಗಿರುತ್ತೆ ಅದಕ್ಕೆ ಯಾಕೆ ತೊಂದರೆ ಕೊಡೋದು ಅಂತ ತೊಳೆದಿಲ್ಲ ಹೇಳಿದ್ದೀನಿ ಮಾತು ಬೇಡ ಪಾತ್ರೆಗಳಿಗೆ ಜೀವ ಇರುತ್ತಾ ಪ್ರಪಂಚದಲ್ಲಿರೋ ಎಲ್ಲಾ ಜೀವರಾಶಿಗಳಿಗೂ ಜೀವ ಇದ್ದೇ ಇರುತ್ತೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಪಾತ್ರೆಗಳು ಜೀವರಾಶಿಗಳ ಲಿಸ್ಟ್ ಅಲ್ಲಿ ಸೇರಿರಲ್ಲ ಅಳಿಯಂದ್ರೆ ಪಾತ್ರೆಗಳು ಬರಲ್ಲ ಆದ್ರೆ ಮುಸುರೆ ಬರುತ್ತೆ ಜೊತೆಗೆ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ ತಲೆಹರಟೆ ಬೌಂಡ್ರಿ ದಾಟಿ ಹೋಗ್ತಾ ಇದೆ ಬೌಂಡ್ರಿ ದಾಟೋದನ್ನ ಬೌಂಡ್ರಿ ಅನ್ನಲ್ಲ ಸಿಕ್ಸರ್ ಅಂತಾರೆ ಈಗ ಸದ್ಯಕ್ಕೆ ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ ನಿಮ್ ಮುಖ ಮಾತ್ರ ಲಕಲಕ ಅಂತ ಹೊಳೆದ್ರೆ ಸಾಲದು ಅಳಿಯಂದ್ರೆ ಪಾತ್ರೆಗಳು ಲಕಲಕ ಅಂತ ಹೊಳಿಬೇಕು ಹೋಗಿ ಪಾತ್ರೆ ತೊಳೆದು ತೆಗೆದಿಡಿ ಆನಂದ ನೀನು ಗಂಡ್ಸು ಕಣೋ ಗಂಡ್ಸು ನೀನ್ ಪಾತ್ರೆ ತೊಳಿತೀನೋ ನಿಮ್ಮ ಅತ್ತೆಯವ್ರು ಹೇಳಿದ ಮಾತಿಗೆಲ್ಲ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡ್ಸ್ಬೇಡ್ಕಣೋ ಪ್ರೊಟೆಸ್ಟ್ ಮಾಡು ಪ್ರತಿಭಟಿಸು ಅತ್ತೆಯವರೇ ಅಳಿಯಂದ್ರೆ ವಾಯ್ಸು ವಯಸ್ಸಿನ ಮೀರಿ ಹೋಗ್ತಾ ಇದೆ ನನಗಿಂತ ಕಮ್ಮಿ ಇರಬೇಕು ನನ್ನ ಮನೆ ನಾನೀ ಮನೆ ಯಜಮಾನ ನೀವಿಲ್ಲಿ ಗೋಸ್ಟ್ ನಾನು ಗೋಸ್ಟ್ ಗೋಸ್ಟ್ ಕಮ್ ಗೆಸ್ಟ್ ನಾನು ಗೆಸ್ಟ್ ಒಂದ್ ಎರಡು ದಿವಸ ಇರೋರ್ನ ಗೆಸ್ಟ್ ಅಂತಾರೆ ಪರ್ಮನೆಂಟ್ ಆಗಿರೋರ್ನ ಏನಂತಾರೆ ಹೇಳಿ ದಂಡ ಪಿಂಡಿ ಅಂತಾರೆ ಅಳಿಯಂದ್ರೆ ಹೋಗಿ ಪಾತ್ರೆ ತೊಳಿರಿ ಏನು ನಾನ್ ಪಾತ್ರೆ ತೊಳಿಬೇಕಾ ಪಾತ್ರೆ ತೊಳಿಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ ಅಳಿಯಂದ್ರೆ ಅವಾಜ್ ನೀಚೆ ನೀವು ಮನೆ ಬಾಗ್ಲಿಂದ ಆಚೆ ನೋಡಿದ್ರ ನೋಡ್ತಾ ಇದ್ದೀರಾ ಇದ ನ್ಯಾಯನ ಹೆಣ್ಣು ಕೊಟ್ಟ ತಾಯಿ ಕಣ್ಣು ಕೊಟ್ಟ ದೇವತೆ ಅಂತಾರೆ ಆದ್ರೆ ಏನು ನಡೆಯ ಈ ಹೆಣ್ಣು ಕೊಟ್ಟ ದೇವತೆ ಕಣ್ಣನ್ನ ಕೀಳಕೊಂಡಿದ್ದಾನೆ ಕೀಳಕೊಂಡಿದ್ದಾನೆ ಅತ್ತೆಯವರೇ ನಾಟಕ ಮಾಡಿದ್ ಸಾಕು ಹೋಗಿ ಪಾತ್ರೆ ತೊಳಿರಿ ಅತ್ತೆಯವ್ರೆ ಅತ್ತೆಯವ್ರೆ ಅಯ್ಯೋಯ್ಯೋ ಅತ್ತೆಯವ್ರೆ ಹೋಗ್ಬಿಟ್ರ ಹೋಗಕ್ ಮುಂಚೆ ನನ್ಗೊಂದ್ ಮಾತಾದ್ರೂ ಹೇಳಿ ಹೋಗ್ಬಾರ್ದಾಗಿತ್ತ ನನ್ ಪಾತ್ರೆ ತೊಳೆದನ್ನ ನೋಡ್ಕೊಂಡಾದ್ರು ಹೋಗ್ಬಾರ್ದಾಗಿತ್ತ ಬರೋ ಉಗಾದಿಗೆ ನಿಮ್ಮ ಮಳ್ಳಿ ಒಂದ್ ಮೊಮ್ಮಗನ್ ಹಾಕ್ಬೇಕು ಅನ್ಕೊಂಡಿದ್ದೆ ಆ ಮೊಮ್ಮಗನ ನೋಡ್ದೆ ಹೋಗ್ಬಿಟ್ರ ನನ್ನ ಎಟಿಎಂ ಕಾರ್ಡ್ ಪಾಸ್ಬುಕ್ ಚೆಕ್ ಎಲ್ಲಾನು ನಿಮ್ ಜೊತೆನೆ ಹೋಗ್ಬಿಡ್ತೆ ನೀವು ಸಹಾಯ ಮಾಡ್ದಿತ್ತು ನಿಮ್ಮಮ್ಮ ಇನ್ನಿಲ್ಲ ಅಮ್ಮ ಸತ್ತಿಲ್ಲ ಇನ್ನು ಬದುಕಿದ್ದಾರೆ ಸತ್ತಿಲ್ವಾ ಉಸಿರಾಡ್ತಾ ಇದಾರ ಹಾಗಾದ್ರೆ ಬದುಕ್ತಾರ ಬಿಡು ರೀ ಕಾಲ್ ಮಾಡ್ರಿ ಕಾರ್ಪೊರೇಷನ್ ಗಾಡಿಗ ಅಲ್ಲ ಆಂಬ್ಯುಲೆನ್ಸ್ಗೆ
ಬೇಗ ವಾಸಿ ಆಗ್ಲಿ ಅನ್ನೋದೇ ನನ್ನ ಆಸೆ. ರೀ, ಓವರ್ ಡೋಸ್ ಕೊಟ್ರೆ ವಾಸಿ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಹೌದಾ? ಹಾಗಾದ್ರೆ ಓವರ್ ಡೋಸ್ ಕೊಡೋದ್ ಬೇಡ ಬಿಡು. ಹೌದು, ನನಗೇನಾಗಿದೆ? ಅತ್ತೆ ಅವ್ರೆ, ನೀವು ಮಾತಾಡಬೇಡಿ. ನೀನ್ ಮಾತಾಡಿದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಯ್ಯೋ, ಮಾತೇ ನನ್ನ ಪ್ರಾಣ. ಮಾತಿಲ್ದೆ ನಾನ್ ಹೇಗ್ ಬದುಕ್ಲಿ? ಬಾಯಿಲದ್ ಬದುಕು ಒಂದ್ ಬದುಕ. ಹರ್ಕಲ್ ಛತ್ರಿ ಇದ್ ಹಾಗೆ, ಮುರುಕಲ್ ಪಾತ್ರೆ ಇದ್ ಹಾಗೆ. ಅಯ್ಯೋ, ಎಷ್ಟು ಮಾತಾಡ್ತೀಯ, ಸುಮ್ನಿರಮ್ಮ. ಡಾಕ್ಟರ್ ರೆಸ್ಟ್ ತಗೋಣಕ್ ಹೇಳಿದಾರೆ, ಮುಂದಿನ ವಾರ ಮತ್ತೆ ಚೆಕಪ್ ಹೋಗ್ಬೇಕು. ಸುಮ್ನಾರೆ ರೀ, ಡಾಕ್ಟರ್ ಏನೋ ಹೇಳಿದ್ದಾರೆ ನಿಮ್ಗೆ. ನನಗೆ ಯಾಕೆ ತಲೆ ಸುತ್ತು ಬಂತು? ನನಗೇನ್ ಕಾಯಿಲೆ ಇದೆ ಅಂತ ಹೇಳ್ರಿ. ಮಾವಯ್ಯ, ಅದೇನು ಅಂತ ನಾನು ಹೇಳ. ಬಾಯ್ ತೆರೆದ್ರೆ ಮಾತ್ರ ನುಂಗಿಸ್ಬಿಡ್ತೀನಿ. ಅತ್ತೆ ಅವ್ರಿಗ ಅಲ್ಲ, ನಿನಗೆ. ಅತ್ತೆ ಅವ್ರೇ, ಅದು ಟೆಸ್ಟ್ ಎಲ್ಲ ಆಗಿದೆ, ರಿಪೋರ್ಟ್ ಬರಬೇಕು ಅಷ್ಟೇ. ರೀ, ಇಷ್ಟೊತ್ತಿಗೆ ರಿಪೋರ್ಟ್ ಬಂದಿರುತ್ತೆ, ಹೋಗಿ ತಗೊಂಡ್ ಬನ್ನಿ. ಅಯ್ಯೋ, ನಾಳೆ ತಂದ್ರೆ ಆಯ್ತು ಬಿಡಮ್ಮ. ನಿಮ್ಮಮ್ಮ ಇಷ್ಟು ಬೇಗ ರೈಟ್ ಹೇಳಲ್ಲ. ಅಳಿ ಅಂದ್ರೆ ಕೇಳಿಸ್ತು. ಕೇಳಿಸ್ಲಿ ಅಂತಾನೆ ಹೇಳಿದ್ದು. ಸಾಕು ನಿಮ್ ವಾದ, ಹೋಗ್ ತಗೊಂಡ್ ಬನ್ನಿ. ಕಾಯಿಲೆ ಏನಿದೆ ಅಂತ ತಿಳ್ಕೊಬೇಕೋ ಬೇಡ್ವೋ? ಆಯ್ತು, ನಾನು ಹೋಗ್ ಬರ್ತೀನಿ. ಬರೋವರೆಗೂ ಅತ್ತೆ ಅವ್ರಿಗೆ ಅದಕ್ಕೆ ಮಾತ್ರ ಅವಕಾಶ ಕೊಡಬೇಡ. ಯಾವ್ದಕ್ಕೆ? ಸಾಯೋದಕ್ಕೆ. ಅಮ್ಮ, ಆರಾಮಾಗಿದ್ಯೋ ತಾನೇ? ಯಾಕ್ ಮಗಳೇ, ಮತ್ತೆ ಉಸಿರನ್ನ ಮೇಲಕ್ ಬಿಡ್ತಿದ್ಯಾ? ಅಯ್ಯೋ, ಉಸಿರಾಟದ ವ್ಯಾಯಾಮ, ಪ್ರಾಣಾಯಾಮ ಮಾಡ್ತಾ ಇದ್ದೀನಿ. ಓ ಹೌದಾ, ನಾನೇನೋ ಅನ್ಕೊಂಡ್ಬಿಟ್ಟೆ. ನೀನೇನು ಯೋಚನೆ ಮಾಡಿಬಿಡ ಮಗಳೇ, ನಿನ್ ಸಂಸಾರ ನೆಟ್ಟಿಗಾಗೋವರೆಗೂ ನಾನ್ ಸಾಯಲ್ಲ. ನೀನೇನಾದ್ರೂ ಅಷ್ಟೊಳಗೆ ಸತ್ತೋದ್ರೆ ನನ್ ಸಂಸಾರನೇ ಮಾಡಲ್ಲ. ನೀನು ನನ್ ಜೊತೆನೆ ಬಂದ್ಬಿಡ್ತೀಯಾ? ನನ್ ಗಂಡನಿಂದ ದೂರ ಇರ್ತೀನಿ. ಫಾಸ್ಟಿಂಗ್ ಬ್ಲಡ್ ಶುಗರ್, PBBS, ಕೊಲೆಸ್ಟ್ರಾಲ್, ಅಬ್ಬಾಬಾಬಾ. ಅಳಿ ಅಂದ್ರೆ ಟೆನ್ಷನ್ ಕೊಡ್ಬೇಡಿ, ಬನ್ನಿ ಇಲ್ಲಿ. ದೇವ್ರೆ, ಫಸ್ಟ್ ಕ್ಲಾಸ್, ಸೂಪರ್. ಅತ್ತೆ ಅವ್ರೆ, ಅದು ಸಮಸ್ಯೆ ಏನು ಅಂದ್ರೆ, ಸಮಸ್ಯೆ ಏನು ಇಲ್ಲ ಬಿಡಿ. ರಿಪೋರ್ಟ್ ಕೊಡಿ. ಅಯ್ಯೋ, ಇಂಥ ಸಮಯದಲ್ಲಿ ನೀವು ಸಣ್ಣ ಅಕ್ಷರಗಳನ್ನ ಓದ್ಲೇಬಾರ್ದು, ನೀವು ರೆಸ್ಟ್ ತಗೊಳ್ಳಿ. ಎಲ್ಲ ಒಂದ್ ದಿವಸ ಹೋಗ್ಲೇಬೇಕು. ಮಗಳೇ, ನನಗೀಗ ಗೊತ್ತಾಯ್ತು ನನಗೇನು ಆಗಿಲ್ಲ ಅಂತ. ಎಲ್ಲೋ ಒಂದ್ ಸ್ವಲ್ಪ ತಲೆ ಸುತ್ತು ಬಂದಿದೆ, ಅದಕ್ಕೆ ನೀವೆಲ್ಲ ಯಾಕೆ ಗಾಬರಿ ಆಗ್ತೀರಾ? ಮಾವಯ್ಯ, ಈ ವಯಸ್ಸಲ್ಲಾದ್ರೂ ಹೆಣ್ ಕೊಡ್ತಾರಾ? ಯಾರಿಗೆ? ನನಗೋ, ನನ್ನ ಮಗನಿಗೋ? ಅಯ್ಯೋ, ನಂದೀಶನ್ ಇನ್ನು ಓದೇ ಕಂಪ್ಲೀಟ್ ಆಗಿಲ್ಲ, ಅವ್ನ್ ಯಾರು ಕೊಡ್ತಾರೆ? ನಾನು ಹೇಳಿದ್ದು ನಿಮ್ ಬಗ್ಗೆ ಮಾವಯ್ಯ. ಅಂದ್ರೆ ಹೇಮಾ, 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 ನಿನ್ ದುಃಖನ ಕಂಟ್ರೋಲ್ ಮಾಡ್ಕೋ. ಈ ವಿಷಯ ಏನಾದ್ರೂ ನಮ್ಮ ಅತ್ತೆಯವ್ರಿಗೆ ಗೊತ್ತಾದ್ರೆ ಇನ್ನೂ ಬೇಗ ಹೋಗ್ಬಿಡ್ತಾರೆ. ಡಾಕ್ಟರ್ ಏನಂದ್ರು? 50-50 ಅಂದ್ರು. ಅಂದ್ರೆ 50% ಬದುಕ್ತಾರೆ, 50% ಸಾಯ್ತಾರೆ ಅಂತ. ಅವಳು ಮಾತಾಡದೆ ಸೈಲೆಂಟ್ ಆಗಿದ್ರೆ ಓದ್ಕೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಮ್ಮನ್ನ ಮಾತಾಡದೆ ಇರೋ ಹಾಗೆ ಕಂಟ್ರೋಲ್ ಮಾಡೋದು ಹೇಗೆ? ಸೌಂಡ್ ಬಾಕ್ಸ್ ಸ್ವಿಚ್ ನ ಆಫ್ ಮಾಡಬೇಕು. ಅದೆಲ್ಲಿದೆ? ಅದನ್ನ ನನ್ನೇನೋ ಕೇಳ್ತಾ ನಿಮ್ಮ ಅಪ್ಪನ ಕೇಳೋ. ಸಮಾಧಾನ ಮಾಡ್ಕೊಳ್ಳಿ ಹೇಳಿ ಅಂದ್ರೆ, ಇಂಥ ಸಮಯದಲ್ಲಿ ಅತ್ತೆ ಸಾಯ್ತಾಳೆ ಅಂದ್ರೆ ಯಾವುದೇ ಅಳಿಂಗಾದ್ರೂ ದುಃಖ ಇದ್ದೇ ಇರುತ್ತೆ. ಅಂದ್ರೆ ನಿಮಗ್ ದುಃಖ ಇಲ್ವಾ? ನನಗೂ ಬಹಳ ದುಃಖ ಇದೆ. ಬಾತ್ರೂಮ್ ಅಲ್ಲಿ ಚಿಲ್ಕ ಹಾಕೊಂಡು ಕುಳು ಅಂತ ಹತ್ತು ಬಿಡ್ತೀನಿ. ನೋಡಿ, ಈ ವಿಷಯ ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಗೊತ್ತಾಗಬಾರ್ದು, ಹಾಗಂತ ಮಾತು ಕೊಡಿ. ಇನ್ ಮಾತು ಕೊಡ್ರಲ್ಲ, ಅದೇನಾಗುತ್ತೋ ಆಗ್ಲಿ ಬಿಡಿ. ಏನಿದು, ಮನೆಯವರೆಲ್ಲ ಹೀಗೆ ಒಟ್ಟೊಟ್ಟಿಗೆ ಮನೆ ಕೆಲಸ ಮಾಡ್ತಾ ಇದಾರೆ? ಏನಿದು ಸಡನ್ ಆಗಿ ಒಗ್ಗಟ್ಟು? ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಸಿಹಿ ಇದೆ. ಅಳಿಯಂದ್ರೆ ಏನಿದು ಇಷ್ಟೊಂದು ಸಂತೋಷ, ಯಾಕೆ ಕಣ್ಣೀರು? ಅತ್ತೆ ಅವ್ರೆ, ಇದು ಕಣ್ಣೀರಲ್ಲ, ಪನ್ನೀರು, ಪನ್ನೀರು. ಡಾಕ್ಟರ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ ಮಾವಯ್ಯ? ಹೌದು ಅಲ್ವೇನೋ ನಂದೀಶ.
ನಗ ನಂದೀಶ ಅಯ್ಯೋ ನೀನ 200 ರೂಪಾಯಿ ಕೊಡ್ತೀನಿ ನಗ ನಗು ಹೇಮ ಅತ್ತೆಯವ್ರೆ ನಾನು ನಗ್ತಾ ಇದ್ದೀನಿ ನೋಡಿ ಮಗಳೇ ಕೂತ್ಕೋ ಮಗಳೇ ನಿನ್ ಮನಸ್ಸಲ್ಲಿ ಏನೋ ನೋವಿದೆ ಏನೋ ದುಃಖ ಇದೆ ಏನೋ ಅಳು ಇದೆ ಏನೋ ವ್ಯಸನ ಇದೆ ಅಮ್ಮ ನೀನ್ ಹೇಳಿದ ಯಾವುದು ನನ್ನ ಮನಸ್ಸಲ್ಲಿಲ್ಲ ಒಳಗೆ ನಗು ಇದೆ ಆದ್ರೆ ಅದು ನಿನಗೆ ಕಾಣಿಸ್ತಿಲ್ಲ ಈಗ ನಗ್ತೀನಿ ನೋಡು ನಂದಿಶಾ ನಿಮ್ಮ ಅಮ್ಮನ ಹಣೆ ಬರಹನ ಅಳಿಸೋದಕ್ಕೆ ಯಾವ್ದಾದ್ರೂ ಎರೇಸರ್ ಇದೆಯೇನೋ ಸೋಪ್ ಹಾಕಿದ್ರೆ ಹೋಗುತ್ತಾ ಅಯ್ಯೋ ಸೋಪ್ ಹಾಕಿದ್ರೆ ಕೊಳೆ ಹೋಗುತ್ತೆ ಹಣೆ ಬರಹ ಹಾಗೆ ಹೋಗುತ್ತೆ ಹೌದಲ್ಲ ನೋಡೋ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂತ ಇರುತ್ತೆ ಹೌದೌದು ಪ್ಯಾಕೆಟ್ ಮೇಲೆ ಪ್ರಿಂಟ್ ಹಾಕಿರ್ತಾರೆ ಹಾಗೇನೆ ಎಕ್ಸ್ಪೈರಿ ಡೇಟ್ ಅಂತನೂ ಇರುತ್ತೆ ನೋಡೋ ಅದಕ್ಕೆ ನೀನೇನು ಚಿಂತೆ ಮಾಡಬೇಡ ಈ ಅಮ್ಮ ಹೋದ್ರೇನು ಇನ್ನೊಂದು ಅಮ್ಮ ಬರ್ತಾಳೆ ಮಗನೇ ನಂದೀಶ ಹೌದು ಡಾಕ್ಟರ್ ನನ್ನ ಆರೋಗ್ಯ ಬಗ್ಗೆ ಏನ್ ಹೇಳಿದ್ರು ಏನಾದ್ರೂ ಸಮಸ್ಯೆ ಇದೆಯಂತ ಅದು ಅದು ಏನಿಲ್ಲಮ್ಮ ನೀನ್ ತುಂಬಾ ವರ್ಷಗಳ ಕಾಲ ನನಗೆ ದುಡ್ಡು ಕೊಡ್ತಾನೆ ಇರ್ತೀಯ ನಾನು ಈಸ್ಕೋತಾನೆ ಇರ್ತೀನಿ ನೀನು ಏನು ಯೋಚನೆ ಮಾಡ್ಬೇಡಮ್ಮ ಮುಂದೆ ಮಾಸ್ಕ್ಗಳು ತಂದು ನಿನ್ ಕೈಗೆ ಕೊಡ್ತೀನಿ ಅದನ್ನ ನೋಡಿ ನೀನೆ ಪಾಸ್ ಓ ಫೇಲೋ ಅಂತ ಹೇಳ್ಬಿಡು ಹೋಗಮ್ಮ ಅತ್ತೆಯವ್ರೆ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಹೇಳಿ ಎಣ್ಣೆ ಕ್ರಾಸ್ ಅಲ್ಲಿ ಮಸಾಲ ದೋಸೆ ಮಾಡಿಸಿದೀನಿ ತಗೊಳ್ಳಿ ತಿನ್ನಿ ತಿನ್ನಿ ಇದೇ ನನ್ನ ಕೊನೆ ಆಸೆ ಅಲ್ಲ 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 ನಿಮ್ ಕೊನೆ ಆಸೆ ತಿನ್ಬಿಟ್ಟು ಈಡೇಸ್ಕೊಳ್ಳಿ ದೇವ್ರೆ ಮನೆಯವರೆಲ್ಲ ನನಗೆ ಏನನ್ನೋ ಹೇಳದೆ ಮುಚ್ಚಿಡ್ತಾ ಇದ್ದಾರೆ ಏನು ಅಂತ ನೀನಾದ್ರೂ ನನಗೆ ಹೇಳಲೇಬೇಕು ದೇವ್ರೆ ನಿನ್ನ ಭಕ್ತಿಗೆ ದರ್ಶನ ಕೊಡು ಪ್ರತ್ಯಕ್ಷನಾಗು ಯಾಕೆ ಲೇಟ್ ಮಾಡ್ತಾ ಇದೀಯಾ ವಾಕಿಂಗ್ ಹೋಗಿದೀಯಾ ರಾವಣ ಕರೆದಾಗ ಬಂದೆ ರಾಕ್ಷಸರ ಕರೆದಾಗ ಬಂದೆ ನಾನು ಕರೆದ್ರೆ ಯಾಕೆ ಬರ್ತಾ ಇಲ್ಲ ದೇವ್ರೆ ಬೇಗ ಬಾ ಬೇಗ ಬಾ ಬೇಗ ಬಾ ದೇವ್ರೆ ದೇವಾ ಪ್ರಭು ಶಂಕರ ಜಗದೀಶ್ವರ ಪಾಹಿ ಮಾಂ ಮಗಳೇ ಅಂಬುಜ ನೀನು ಒಳ್ಳೆಯವ ನೀನು ಯಾವತ್ತು ಇಷ್ಟು ಘೋರವಾಗಿ ಧ್ಯಾನ ಮಾಡಿದ್ದಿಲ್ಲ ತಂದಿಟ್ಟ ಆಹಾರವನ್ನು ಸೇವಿಸದೆ ನನ್ನ ಆರಾಧನೆಗೆ ನಿಂತಿಯಲ್ಲ ನಿನಗೇನು ಬೇಕು ಕೇಳು ಪ್ರಭು ನನಗೆ ಹಣ ಬೇಡ ಆಸ್ತಿ ಬೇಡ ಒಡವೇ ಬೇಡ ಮುಖದ ಮೇಲೆ ಮೊಡವೇನೂ ಬೇಡ ಮತ್ತೇನು ಬೇಕು ನಿನಗೆ ನನಗೆ ನನ್ನ ಮನೆಯವರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಬೇಕು ಅವರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಹೇಳ್ತಾ ಇಲ್ಲ ಅವರ ಮನದ ಮಾತುಗಳು ನನ್ನ ಕಿವಿಗೆ ಕೇಳಬೇಕು ಮನಸ್ಸಲ್ಲಿರೋದು ಗೊತ್ತಾದ್ರೆ ತುಂಬಾ ಒದ್ದಾರ್ತೀಯ ಮನಸ್ಸನ್ನ ಓದೋ ಶಕ್ತಿನ ದೇವರು ಯಾರಿಗೂ ಕೊಟ್ಟಿಲ್ಲ ಕೊಟ್ಟಿದ್ರೆ ಈ ವೇಳೆಗೆ ರಕ್ತಪಾತ ಆಗಿರೋ ಪ್ರತಿಯೊಂದು ಮನೆಯಲ್ಲೂ ಹೆಣ ಬಿದ್ದಿರೋ ಈ ಆಸೆಯನ್ನ ಬಿಟ್ಬಿಡು ಮಗು ಇಲ್ಲ ಪ್ರಭು ನನಗೆ ತಿಳಿಲೇಬೇಕು ನೀನು ನನಗೆ ವರ ಕೊಡ್ಲೇಬೇಕು ಇಲ್ಲ ಅಂದ್ರೆ ಈ ದೀಪದಿಂದ ನಾನು ಕೈ ಮೈಯೆಲ್ಲ ಸುಟ್ಕೊಂಡು ಸಾಯ್ತೀನಿ ಭಕ್ತೆ ಅಂಬುಜ ನಿಲ್ಲಿಸು ನಿನಗೆ ಬೇರೆಯವರ ಮನಸ್ಸಲ್ಲಿರೋದು ಏನು ಅಂತ ತಿಳ್ಕೋಬೇಕಲ್ವಾ ತಥಾಸ್ತು ಪ್ರಭು ಧನ್ಯಳಾದೆ ಭಕ್ತೆ ಅಂಬುಜ ಬೇರೆಯವರ ಮನಸ್ಸಲ್ಲಿರೋದು ನಿನಗೆ ಗೊತ್ತಾಗುತ್ತೆ ಆದರೆ ಅದೇ ವಿಚಾರವಾಗಿ ನೀನು ಅವರನ್ನ ಪ್ರಶ್ನೆ ಮಾಡಿದ್ದೇ ಆದರೆ ನಿನಗೆ ಮಾತು ನಿಂತೋಗುತ್ತೆ ಯಾವ ಇಎನ್ಟಿ ಆಸ್ಪತ್ರೆಗೆ ಹೋದರೂ ನಿನಗೆ ಮಾತು ಬರೋದಿಲ್ಲ ಆಯ್ತು ಪ್ರಭು ಒಳ್ಳೆ ಮನಸ್ಸಿನಿಂದ ಧ್ಯಾನ ಮಾಡಿದ್ರೆ ಆ ದೇವರು ಬಂದೇ ಬರ್ತಾನೆ ಈ ದೇವರು ನನಗೆ ಕೊಟ್ಟವರ ನಿಜಾನ ಸುಳ್ಳು ಅಂತ ಪರೀಕ್ಷೆ ಮಾಡ್ಬೇಕಲ್ಲ ಅಳಿಯಂದ್ರೆ ಅಲ್ಲ ಅತ್ತೆಯವ್ರೆ ಬೆಳಗ್ಗೆಯಿಂದ ನೀವೇನು ತಿಂದೇ ಇಲ್ಲ ನೋಡಿ ಹೊಟ್ಟೆ ಹೋಗಿ ಬೆನ್ನಿಗೆ ಹೆಂಗೆ ಕಚ್ಕೊಂಡು ಇದೆ ತಂದಿಟ್ಟು ತಿಂಡಿ ಎಲ್ಲ ಹಾಗೆ ಇದೆ ಯಾಕೆ ಈ ಥರ ರಾಂಗ್ ಮಾಡ್ತೀರಾ ಅದು ನೀವು ನನ್ನ ಕಾಲಿಗೆ ನಮಸ್ಕಾರನೇ ಮಾಡಲಿಲ್ವಲ್ಲ ಅದಕ್ಕೆ ಏನು ತಿನ್ನಕ್ಕೆ ಮನಸ್ಸಾಗಲೇ ಇಲ್ಲ
ಈ ದರಿದ್ರ ಕಾಲುಗಳಿಗೆ ನಮಸ್ಕಾರ ಬೇರೆ ಕೇಡು. ಇನ್ನು ಎಷ್ಟು ದಿವಸ ಇರುತ್ತೆ ಈ ಕಾಲು? ಕಾಲ ಬಂದಾಗ ಫಸ್ಟ್ ಆಚೆ ಹೋಗೋದೆ ಕಾಲು. ಶಿವ, ನೀನ್ ಹೇಳಿದ್ದು ನಿಜ ಆಯ್ತು. ಯಾವ ಶಿವ? ಕಾಂಪೌಂಡರ? ಹೌದೌದು, ಹೆಚ್ಚಿಗೆ ಮಾತಾಡಬೇಡಿ ಅಂತ ಹೇಳಿದ್ದ, ಅದು ನಿಜ ಆಗೋಯ್ತು. ನೀವು ಮಾಡಿದ ನಮಸ್ಕಾರಕ್ಕೆ ತುಂಬಾ ಥ್ಯಾಂಕ್ಸ್. ನೀವಿನ್ನು ಹೊರಡಬಹುದು. ಹೌದಾ ಅಂಬುಜಾಕ್ಷಿ, ಇನ್ಮೇಲೆ ನಿನ್ನ ಜಾಗೃತಿಯಲ್ಲಿ ನೀನಿರ್ಬೇಕು. ಅಳಿಯಂದ್ರಿಂದ ನನ್ನ ಪ್ರಾಣನ ಹೇಗಾದ್ರೂ ಕಾಪಾಡ್ಕೋಬೇಕಲ್ಲ. ನನ್ನ ಸಾಯಿಸ್ಬೇಕು ಅಂತ ಒಳಗಡೆ ಏನಾದ್ರೂ ಇಟ್ಬಿಟ್ಟಿದ್ರೆ ಸತ್ಯ ಎಲ್ಲೂ ಏನೂ ಇಲ್ಲ, ಧೈರ್ಯವಾಗಿ ಮಲ್ಕೋಬಹುದು. ಅತ್ತೆಯವ್ರೆ, ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ, ದಯವಿಟ್ಟು ಬಾದಾಮಿ ಹಾಲಾದ್ರೂ ಕುಡಿಲೇಬೇಕು. ಬಾದಾಮಿ ಯಾಕೆ? ಬಾದಾಮಿ ಕುಡಿದ್ರೆ ಐಹೊಳೆ ಕಮ್ಮಿ ಆಗುತ್ತೆ, ಶಕ್ತಿ ಬರುತ್ತೆ, ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ, ಸಂತೋಷ ಸಿಗುತ್ತೆ, ಬಿ ಪಿ ಡೌನ್ ಆಗಲ್ಲ. ದಯವಿಟ್ಟು ಕುಡಿಲೇಬೇಕು. ಅತ್ತೆಯವ್ರೆ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಪಾಪ, ಇನ್ನೆಷ್ಟು ದಿವಸನೋ ಏನೋ, ಕಾಲ ಬಂದಾಗ ಕಾಲೇ ಕಿತ್ಕೊಂಡೋಗುತ್ತೆ. ತುಂಬಾ ಹಸಿವಾಗ್ತಾ ಇದೆ, ಮೊದ್ಲು ಹಾಲು ಕುಡಿದ್ಬಿಡ್ತೀನಿ. ಈಗ ಸ್ವಲ್ಪ ಸಮಾಧಾನ ಆಯ್ತು. ಬಾಗಿಲು ಹಾಕಿಲ್ಲ, ಬಾಗಿಲು ಚಿಲ್ಕ ಹಾಕ್ಬಿಡ್ತೀನಿ. ಆಗ ಯಾರು ಒಳಗೆ ಬರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಮಲ್ಕೊಳ್ಳೋಣ. ದೇವ್ರೆ, ಯಾವತ್ತು ಅಳಿಯಂದ್ರು ನನ್ಗೆ ಹಾಲು ತಂದು ಕೊಟ್ಟಿಲ್ಲ, ಇವತ್ತು ಯಾಕೆ ತಂದು ಕೊಟ್ರು? ಹಾಲಲ್ಲಿ ಏನಾದ್ರೂ ವಿಷ ವಿಷ ಬರ್ಸ್ಬಿಟ್ಟಿದಾರ? ಕುಡಿದ್ಬಿಟ್ನಲ್ಲ, ಹಾಳಾದವಳು, ಏನ್ ಮಾಡೋದೀಗ? ಅಂಬುಜಾಕ್ಷಿ, ಏನಾಗ್ತಿದ್ಯಮ್ಮ ನಿನ್ಗೆ? ರೀ, ಬೇಗ ಬಾಗಿಲು ತೆಗೀರಿ, ಬಾಗಿಲು ತೆಗಿಯಕ್ಕೆ ಆಗ್ತಾ ಇಲ್ಲ, ನಾನು ಸಾಯ್ತಾ ಇದ್ದೀನಿ ಇಲ್ಲಿ. ಹೌದಾ? ಬೆಳಗ್ಗೆ ಹಾರ ತರ್ತೀನಿ, ಈಗ ಮಲ್ಕೋ. ಹೃದಯನೇ ಇಲ್ವೇನ್ರಿ ನಿಮ್ಗೆ? ಸಾಯ್ತಾ ಬಿದ್ದಿದ್ದೀನಿ ನಾನು ಇಲ್ಲಿ. ಬೆಳಗ್ಗೆ ನೋಡ್ಕೊಂಡಾಗಿತ್ತಲ್ಲ. ಮಗಳೇ ಹೇಮಾ, ನೀನಾದ್ರೂ ಬಂದು ಬಾಗಿಲು ತೆಗೆ, ಸಾಯ್ತಾ ಇದ್ದೀನಿ ಕಣೆ. ಅಮ್ಮ, ನೀನ್ ಸತ್ರೆ ನಾನು ಸಂಸಾರ ಮಾಡಲ್ಲ, ನಿನ್ಮೇಲೆ ಆಣೆ. ಅಂಬುಜಾಕ್ಷಿ, ಬಾಗಿಲು ಚಿಲ್ಕನ ಒಳಗಿಂದ ನೀನೇ ಹಾಕೊಂಡಿದ್ಯಾ? ತಂಗಿ, ನಾಟಕ ಆಡಬೇಡ. ಈ ಹೆದರ್ಸೋದೇ ಆಯ್ತು, ನಿನ್ ಹೋಗಿ ಬಿತ್ಕೋ, ಹೋಗಿ ಮಲ್ಕೋ ಅಂದೆ. ನಡಿಯಮ್ಮ, ನಿನ್ನೆ ರಾತ್ರಿ ಯಾಕಮ್ಮ ಅಷ್ಟೊಂದು ಕಿರಿಚ್ತಾ ಇದ್ದೆ? ನಿದ್ದೆ ಮಾಡಕ್ಕೆ ಮನ್ಸು ಬಂದಿಲ್ಲ ಗೊತ್ತಾ? ಏನೇ ಆದ್ರೂ ರಾತ್ರಿ ಹೊತ್ತು ಅಷ್ಟೊಂದು ಕಿರಿಚಬಾರ್ದು. ಆ ಬ್ಯಾಚುಲರ್ ದೆವ್ವ ಏನಾದ್ರೂ ಬಂದಿತ್ತಮ್ಮ? ಇಲ್ಲ ಮಗಳೇ, ಅದು ಅಳಿಯಂದ್ರು ಅಳಿಯಂದ್ರು. ಅತ್ತೆಯವ್ರೆ, ನಾನ್ ನಿಮ್ಗೆ ಸ್ಟ್ರಾಂಗ್ ಬಾದಾಮಿ ಹಾಲು ತಂದು ಕೊಟ್ಟಿದ್ದೀನಿ, ಏನ್ ಈ ತರ ಮಾತಾಡ್ತೀರಾ? ನೀವು ತಂದ್ಕೊಟ್ಟಿದ್ ಹಾಲನ್ನ ನಾನೇನು ಪೂರ್ತಿ ಕುಡಿಲಿಲ್ಲ, ಅರ್ಧ ಕುಡಿದು ಇನ್ನ ಅರ್ಧ ಇಲ್ಲೇ ತಂದಿಟ್ಟಿದೀನಿ, ನೀವು ಕುಡೀರಿ ಅಂತ. ಕುಡೀರಿ? ಇಲ್ಲ ಇಲ್ಲ, ನಾನು ಇದನ್ನ ಕುಡಿಯಲ್ಲ, ಇದು ತಂದಿದ್ದು ನಿಮ್ಗೋಸ್ಕರ ಅಂತ. ನನಗೆ ಗೊತ್ತಿತ್ತು ನೀವು ಇದನ್ನ ಕುಡಿಯೋದಿಲ್ಲ ಅಂತ. ಇದರಲ್ಲಿ ಏನೋ ಬೆರೆಸಿದ್ದೀರಾ ಇತ್ತೀಚೆಗೆ, ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ನನ್ನನ್ನು ಮುಗಿಸೋದಕ್ಕೆ ಸಂಚು ಮಾಡ್ತಾ ಇದ್ದೀರಾ. ಅಯ್ಯೋ ಭಗವಂತ. ಅಲ್ಲ ಅತ್ತೆಯವ್ರೆ, ಸ್ವಂತ ಅತ್ತೆಗೆ ನಾನು ವಿಷ ಹಾಕ್ತೀನ, ಅದು ಹಾಲಲ್ಲಿ. ವಿಷ ತಗೊಳ್ಳೋದಕ್ಕಾದ್ರೂ ನನ್ನ ಹತ್ರ ದುಡ್ಡು ಬೇಕಲ್ವಾ? ಅದನ್ನು ನೀವೇ ಕೊಡ್ಬೇಕಲ್ವಾ? ರೀ, ಅಮ್ಮಂಗ್ ಧೈರ್ಯ ಬರ್ಬೇಕು ಅಂದ್ರೆ, ನಿಮ್ಮೇಲೆ ನಂಬಿಕೆ ಬರ್ಬೇಕು ಅಂದ್ರೆ ನೀವು ಈ ಹಾಲು ಕುಡಿಬೇಕು, ಕುಡಿರಿ. ಅಲ್ಲ ಹೇಮಾ, ನನ್ನ ಹೆಂಡತಿಯಾಗಿ ಗಂಡನ ಮೇಲೆ ಅನುಮಾನ ಪಡ್ತೀಯಲ್ಲ, ಇದು ಸರಿನಾ? ಹೇಮಯ್ಯ, ಮಾತು ಸಾಕು, ಮೊದಲು ಬಾದಾಮಿ ಹಾಲು ಕುಡಿ, ಈ ಅನುಮಾನಕ್ಕೊಂದು ಫುಲ್ ಸ್ಟಾಪ್ ಬೀಳುತ್ತೆ. ಈ ಅನುಮಾನ ಅನ್ನೋದು ದೊಡ್ಡ ರೋಗ, ನಿದ್ದೆನ ದೂರ ಮಾಡುತ್ತೆ, ಸಂಬಂಧಗಳನ್ನು ಕೆಡಿಸುತ್ತೆ, ಕಾಯಿಲೆನ ಬರು ಮಾಡ್ಕೊಳುತ್ತೆ. ಯಾರು ಹೇಳ್ತಾ ಇದ್ದೀರೋ? ಅನುಮಾನ ಪಟ್ಟವ್ರಿಗೆ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಇವರಿಗೆ ಅಳಿಯಂದ್ರಿಗೆ ನನ್ನ ಬಗ್ಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಮಾವಯ್ಯ, ಇನ್ನು ಎಷ್ಟು ದಿವಸ ಹೀಗೆ ಅನ್ಭವಿಸ್ತೀರಾ? ನಿಮ್ಮ ಪಾಲಿಗೆ ಹೆಂಡತಿ ಇದ್ರು ಇಲ್ಲದೆ ಇರೋ ತರ ಆಗಿದೆ. ಅಲ್ಲ, ಜಾಡಿ ತುಂಬಾ ಸೋನ್ ಪಬ್ಡಿ ಇದ್ರು ಅದ್ರೊಳಗಡೆ ಕೈ ಹಾಕಿ ತಿನ್ನೋ ಯೋಗ್ಯತೆ ಇಲ್ಲ ನಿಮ್ಗೆ. ಏನ್ ಮಾಡಕ್ ಆಗತ್ತೆ ಅಳಿಮಯ್ಯ, ಎಲ್ಲ ನಾವು ಪಡ್ಕೊಂಡು ಬಂದಿದ್ದು. ಇವಾಗ
ನಿನ್ ಕಣ್ಣು ಮುಂದೇನೂ ಒಂದ್ ಜಾಡಿ ಇದೆ, ಅದ್ರ ತುಂಬಾ ಮೈಸೂರು ಪಾಕ್ ಇದೆ. ನೀನ್ ಯಾವತ್ತಾದ್ರೂ ಕೈ ಹಾಕಿ ಅದನ್ನ ತಿಂದಿದ್ಯಾ? ನನ್ ಮಾತು ನನಗೆ ರಿವರ್ಸ್. ಇಬ್ರು ಒಂದೇ ದೋಣಿಲಿ ಸಾಕ್ತಾ ಇರೋರು ಅಳಿಮಯ್ಯ. ಪಕ್ಕದ ದೋಣಿ ಮೇಲೆ ಕಣ್ ಹಾಕ್ಬಾರ್ದು. ಆಯ್ತಾಯ್ತು, ವಿಷಯಕ್ ಬನ್ನಿ. ಜಾಸ್ತಿ ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದು ಅಳಿಮಯ್ಯ. ಬಲವಂತವಾಗಿ ಲಾಕ್ ಮಾಡಕ್ ಹೋದ್ರೆ ಬೀಗ ದೀವರು ಕಿತ್ಕೊಂಡು ಬರುತ್ತೆ. ಅಕ್ಕ, ಇತ್ತೀಚೆಗೆ ಅಮ್ಮ ಎಲ್ರಿಗೂ ತುಂಬಾನೇ ಕಾಟ ಕೊಡ್ತಿದ್ದಾಳೆ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಹಂಗಾಯ್ತು. ಹೋಗ್ಲಿ ಬಿಡ, ವಯಸ್ಸಾಯ್ತು, ಇನ್ ಎಷ್ಟ್ ದಿನ ಅಂತ ಬದುಕಿರ್ತಾರೆ. ಡಾಕ್ಟರ್ ರಿಪೋರ್ಟ್ ನೋಡಿದ್ರೆ ನನ್ಗೆ ಭಯ ಆಗುತ್ತೆ. ಅಳಿಮಯ್ಯ ಒಳ್ಳೆ ಹ್ಯಾಂಡ್ಲು ಮಾಯ. ಹಾಗಾದ್ರೆ ನನ್ನ ಪ್ಲಾನಿಂಗ್ ನಿಮ್ಗೆ ಒಪ್ಪಿಗೆನಾ? ಒಪ್ಪಿಗೆ ಆಗ್ತಾ ಇರುತ್ತೆ. ನೀವು ಹೇಳ್ದಾಗೆ ನಿಮ್ಮ ಮತ್ತೆನ ಹೊತ್ಕೊಂಡೋಗಿ ಅಲ್ಲಿ ಕಟ್ಟಾಕ್ಬಿಡೋಣ. ನಾಯಿ ನರಿಗಳು ಪಾಲಾದ್ರೆ ಸತ್ತಿದ್ದಕ್ಕೆ ಎವಿಡೆನ್ಸು ಸಿಗೋದಿಲ್ಲ, ಗುರುತು ಉಳಿಯೋದಿಲ್ಲ. ಬಂದೆ ಅತ್ತೆ ಅವ್ರೆ. ಮಾವಯ್ಯ ಅವ್ರೆ, ನಿಮ್ಮ ಕಾಲುಗಳು ರೆಡಿ ಇದೆಯಾ? ನಮಸ್ಕಾರ ಮಾಡ್ಕೋತೀನಿ. ಇದೇ ಕಡೆ ನಮಸ್ಕಾರ. ನನಗೆ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಎಷ್ಟು ದಿನ ಅಂತ ನಿನ್ ಹಿಂಸೆನ ಸಹಿಸ್ಕೊಂಡಿರಕ್ಕಾಗತ್ತೆ ನಮ್ಗೆ? ಪಂಚಮಹಾ ಷರತ್ತುಗಳಂತೆ ಸೀಮೆಗಿಲ್ದೇ ಇರೋ ಷರತ್ತುಗಳು. ಅಳಿಯ ಮಗಳು ಸುಖವಾಗಿರೋದೇ ಇಷ್ಟ ಅಲ್ಲ ನಿಮ್ಗೆ? ದಿನ ಬೆಳಗ್ಗೆ ಆದ್ರೆ ಸಾಕು, ನಮ್ಮಿಬ್ರು ಮಧ್ಯೆ ಕಡ್ಡಿ ಆಡ್ಸೋದು ನಿಮ್ ಕೆಲ್ಸ ಆಗೋಗಿದೆ. ಹನುಮಾನದ ಪಿಶಾಚಿ ನೀನು. ನಾಯಿ ನರಿಗಳಿಗೆ ಪಾಲಾಗ್ಲಿ ಅಂತಾನೆ ನಿನ್ನ ಕರ್ಕೊಂಬಂದು ಕಟ್ಟಾಕಿದೀವಿ ಇಲ್ಲಿ. ಪ್ಲೀಸ್ ನನ್ ಬಿಟ್ಬಿಡಿ, ಇನ್ ಯಾವತ್ತೂ ನಾನು ನಿಮ್ ತಂಟೆಗೆ ಬರೋದೇ ಇಲ್ಲ. ನನ್ ಪಾಡಗ್ ನಾನು ಇದ್ಬಿಡ್ತೀನಿ. ಈ ತರ ಎಷ್ಟು ಸಲ ಹೇಳಿಲ್ಲ ನೀನು? ಅಳಿಮಯ್ಯ, ಇವಳು ಏನಾದ್ರೂ ಲಬ ಲಬ ಅಂತ ಬಾಯಿ ಬಡ್ಕೊಂಡ್ರೆ ಯಾರಾದ್ರೂ ಬಂದು ಬಿಡಿಸ್ಬಿಡ್ತಾರೆ. ಹೌದು ಮಾವಯ್ಯ, ಇವ್ರು ಏನಾದ್ರೂ ಕಿರ್ಚ್ಕೊಂಡ್ರೆ ನಾಯಿ ನರಿಗಳು ಹತ್ರ ಬರಲ್ಲ, ಏನ್ ಮಾಡೋದು? ಅದಕ್ಕೆ ಪ್ಲಾಸ್ಟ್ ಅಂಟಿಸ್ಬಿಡು ಬಾಯಿಗೆ. ಪ್ರತ್ಯಕ್ಷ ಆಗೋ ದೇವ್ರೆ, ಪ್ರತ್ಯಕ್ಷ ಆಗೋ ದೇವ್ರೆ, ನಮಗೆ ಪ್ರತ್ಯಕ್ಷ ಆಗೋ ದೇವ್ರೆ. ಹೇಮಾ, ದೇವ್ರ ಪ್ರತ್ಯಕ್ಷ ಆಗ್ಲಿಲ್ವಾ? ನೀನ್ ಎಷ್ಟೊತ್ ಬಡ್ಕೊಂಡ್ರು ದೇವ್ರ ಪ್ರತ್ಯಕ್ಷ ಆಗಲ್ಲ ಅಮ್ಮ. ತಂದಿರೋ ತಿಂಡಿ ಎಲ್ಲ ಹಾಗೆ ಇದೆ, ತಿನ್ಬಾರ್ದ? ಹೇಮಾ, ನನಗೇನೇ ಆಗಿದೆ ಯಾರು ಹೇಳ್ತಾ ಇಲ್ಲ. ಹೀಗೆ ಆದ್ರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಉಪವಾಸ ಮಾಡಿ ಮಾಡಿ ಸತ್ತು ಹೋಗ್ತೀನಿ. ನೀನು ಉಪವಾಸ ಮಾಡಿಲ್ಲ ಅಂದ್ರು ಸಾಯ್ತೀಯ, ಅಟ್ ಲೀಸ್ಟ್ ತಿಂದಾದ್ರು ಸಾಯ್ಬಾರ್ದ? ಆನಂದ್, ಆನಂದ್ ಎಲ್ರಿದ್ದೀರಿ? ಓ ನಮಸ್ಕಾರ ಡಾಕ್ಟರ್, ಚೆನ್ನಾಗಿದ್ದೀರಾ? ಬುದ್ಧಿ ಇದೇನ್ರಿ? ನಾನೇನ್ ಮಾಡ್ದೆ? ಅಂಬುಜಾಕ್ಷಿ ಅವ್ರ ರಿಪೋರ್ಟ್ ತಗೊಂಡು ಹೋಗು ಅಂದ್ರೆ ಅಂಬಾಲಿಕ ಅವ್ರ ರಿಪೋರ್ಟ್ ತಗೊಂಡು ಹೋಗಿದ್ದಿಲ್ಲ, ಈ ಸರಿನಾ? ಹೌದಾ ಮಾವಯ್ಯ, ಒಂದ್ಸತಿ ರಿಪೋರ್ಟ್ ಚೆಕ್ ಮಾಡಿ. ಹೌದು, ಇದು ಅಂಬಾಲಿಕ ರಿಪೋರ್ಟ್. ಹೌದು, ಇದು ಅಮ್ಮನ ರಿಪೋರ್ಟ್ ಅಲ್ಲ. ಅದು ಪಕ್ಕದ ರಸ್ತೆಯವ್ರದು. ಅಂಬಾಲಿಕ ಅವರು ಈ ವಾರ ಸಾಯ್ತಾ ಇದ್ದಾರೆ, ಆ ರಿಪೋರ್ಟ್ ನೋಡಿ ಸಾಯ್ಲಿ. ಕೊಡಮ್ಮ ಇಲ್ಲಿ ತಗೊಳ್ಳಿ ನಿಮ್ ರಿಪೋರ್ಟು. ಡಾಕ್ಟ್ರೇ, ನನಗೇನಾಗಿದೆ? ನಿನಗೇನು ಆಗಿಲ್ಲಮ್ಮ, ಸ್ವಲ್ಪ ಪಿತ್ತ ಇದೆ. ಟೀ ಕುಡಿಯೋದು ಕಮ್ಮಿ ಮಾಡು, ಖಾರ ತಿನ್ನೋದು ಕಮ್ಮಿ ಮಾಡು, ನಗ್ತಾ ಇರು. ದಿನಕ್ಕೆ ಎಷ್ಟೊತ್ತು ನಗ್ಬೇಕು? ಪ್ರತಿ ಶನಿವಾರ ಭಾನುವಾರ ರಾತ್ರಿ 7:00 ಎಂಟು ಗಂಟೆವರೆಗೆ ನಗ್ತಾ ಇರಮ್ಮ. ಜಾಸ್ತಿ ನಗ್ಬೇಡ, ಹುಚ್ಚ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಹೇಳಿ ಅತ್ತೆ ಅವರೇ. ನೀವು ರಿಪೋರ್ಟ್ ಬದಲಾಯಿಸಿರೋ ತಪ್ಪಿಗೆ ಏನ್ ಶಿಕ್ಷೆ ಗೊತ್ತಾ? ಏನು? ನೆಟ್ ಬನೀನು ನಿಕ್ಕರು ಹಾಕೊಂಡು ಹಾಕೊಂಡು ಈ ಚುಮು ಚುಮು ಚಳಿಯಲ್ಲಿ ಬೆಡ್ರೂಮ್ ಅಲ್ಲಿ ಇರ್ಬೇಕಾ? ಅಲ್ಲ, ಮನೆ ಆಚೆ ಬಿದ್ದಿರ್ಬೇಕು. ಅಳಿಯನ್ ಮುಂದೆ ಅತ್ತೆ ದರ್ಬಾರ್, ಅಳಿಯಂಗಿಲ್ಲ ಕಾರ್ಬಾರು. ಹೆಂಡತಿ ಜೊತೆಗೆ ಒಪ್ಪಿ ನಡೆದ್ರೆ ಅತ್ತೆ ಟೈಗರ್, ಅಳಿಯ ಕ್ರಾಕರ್. ಕ್ರಾಕರ್ ಓಹೋ, ಅಳಿಯನ್ ಮುಂದೆ ಅತ್ತೆ ದರ್ಬಾರ್, ಅಳಿಯಂಗಿಲ್ಲ ಕಾರ್ಬಾರು. ಹೆಂಡತಿ ಜೊತೆಗೆ ಒಪ್ಪಿ ನಡೆದ್ರೆ ಅತ್ತೆ ಟೈಗರ್, ಅಳಿಯ ಕ್ರಾಕರ್. ಟುಸ್ಸು ಕ್ರಾಕರ್. ಸರಸ ಆಡೋಕೆ ಹೋದ್ರೆ ಅಳಿಯನ್ ಲೈಫ್ ಡೇಂಜರ್. ಸರಸ ಆಡೋಕೆ ಹೋದ್ರೆ ಅಳಿಯನ್ ಲೈಫ್ ಡೇಂಜರ್. ಅತ್ತೆಗೆ ಅಡ್ಡ ಬಿದ್ರೆ ಅಳಿಯನ್ ಸ್ಟೇಟಸ್ ಪಾಪರ್ರು ಸೂಪರ್. ಶಬರಿಪ್ಪ ಸೂಪರ್ ಅತ್ತೆ, ಪಾಪರ್ ಅಳಿಯ ಸೂಪರ್ ಅತ್ತೆ ಅಲ್ವಾ ಮತ್ತೆ.